ಎಲ್ಲರಿಗೂ ಶುಭವಾಗಲಿ ಈ ಪ್ಯಾರಾಮೆಡಿಕಲ್ ಗುರುದೇವ್ ಪ್ಯಾರಾಮೆಡಿಕಲ್ ಸಂಸ್ಥೆಯನ್ನು ನಡೆಸ್ತಾ ಇರ ನಡೆಸಿ ಮಕ್ಕಳಿಗೆ ತಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಆಶಾದಾಯವನ್ನು ಮೂಡಿಸ್ತಾ ಇರತಕ್ಕಂಥ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಮಂಜುನಾಥ್ ಕುಮಾರ್ ಅವ್ರಿಗೂ ಅವರ ಶ್ರೀಮತಿ ಅವ್ರಿಗೂ ನಾನು ಮೊಟ್ಟ ಮೊದಲೇದಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಕಾರಣ ಇಷ್ಟೇ ಸುಮಾರು ನಾಲ್ಕು ಕೋರ್ಸಸ್ಸನ್ನು ಸುಮಾರು ಒಂಬತ್ತು ವರ್ಷದಿಂದ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದರಿಂದ ಭಾಳಷ್ಟು ಮಕ್ಕಳಿಗೆ ಭಾಳ ಉಪಯೋಗನೂ ಆಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಈ ಸರ್ವಿಸ್ ಟು ಪೂರಿ ಸರ್ವಿಸ್ ಟು ಗಾಡ್ ಅಂತ ನಾವು ಬಡವರ ಸೇವೆ ಮಾಡಿದ್ರೆ ಅದು ದೇವರ ಸೇವೆ ಮಾಡಿದಂತೆ ಇವತ್ತು ತಾವೆಲ್ಲರೂ ಕೂಡ ನಿಮ್ಮ ಕೋರ್ಸಸನ್ನು ಆಗಿ ಮುಂದೆ ಹೋಗ್ತಕ್ಕಂಥವ್ರು ನಿಮಗೆ ತಾಳ್ಮೆ ಇರಬೇಕು ನೀವು ಯಾವುದೇ ಒಂದು ವೃತ್ತಿಯನ್ನು ಅವಲಂಬಿಸಿದಾಗ ಆ ವೃತ್ತಿಯನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು ಒಂದು ಆತ್ಮಸ್ಥೈರ್ಯದಿಂದ ತಾವು ಕೆಲಸ ಮಾಡಬೇಕಾಗ್ತದೆ ಎರಡನೇದಾಗಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಕಷ್ಟಗಳು ಬಂದಾಗಲೂ ಕೂಡ ಕುಂದಬಾರದು ಅದನ್ನು ದಿಟ್ಟತನದಿಂದ ಮುಂದೆ ನಡೀಬೇಕು ತಮ್ಮ ಗುರಿಯನ್ನು ಮುಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಕು ನಿಮ್ಮ ಒಂದು ವೈದ್ಯಕೀಯ ಸೇವೆ ಇದೆಯಲ್ಲ ಅದು ನಿಜವಾಗಲೂ ಕೂಡ ಒಂದು ದೇವರ ಸೇವೆ ಇದ್ದಂತೆ ನಾವು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆ ಹೋಗ್ತೀವಿ ಅಲ್ಲಿ ನೋಡ್ತೀವಿ ಒಬ್ಬ ಪೇಶೆಂಟು ಯಾವುದೋ ಒಂದು ಕಾಯಿಲೆಯಿಂದ ನರಳುತ್ತಾ ಇದ್ದರೆ ಬಹುಶಃ ಅವರ ಹೆಂಡತಿಯವರು ಅವ್ರ ಮಕ್ಕಳು ಕೂಡ ಅಷ್ಟು ಸೇವೆ ಮಾಡ್ತಾರೋ ಇಲ್ವೋ ಆ ನರ್ಸಸ್ಸು ಅವರ ಮೂತ್ರವನ್ನು ತೆಗಿತಕ್ಕಂಥದ್ದು ಅವರನ್ನು ಎಷ್ಟು ಜೋಪಾನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಭಗವಂತ ಅವ್ರಿಗೆ ಅಷ್ಟು ಕೊಟ್ಟಿದ್ದಾರೆ ಯಾಕಂದರೆ ಅಂಥ ಸೇವೆ ಮಾಡ್ತಕ್ಕಂಥ ಒಂದು ಪುಣ್ಯ ನಿಮಗೆ ಸಿಕ್ಕಿದೆ ಅದನ್ನು ಉಪಯೋಗಿಸ್ಕೋಬೇಕು ಆ ವೃತ್ತಿಯನ್ನು ಆತ್ಮಪೂರ್ವಕವಾಗಿ ಮಾಡಬೇಕು ಮತ್ತು ಯಾವುದೇ ಒಂದು ಏನು ಇವತ್ತು ಅವಲಂಬಿಸಿರ್ತಕ್ಕಂಥ ಒಂದು ವೃತ್ತಿ ಇದೆ ನೋಡು ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ನಿರ್ಲಕ್ಷಿಸಬಾರ್ದು ಯಾವುದೇ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗದೆ ಈ ಒಂದು ವೈದ್ಯಕೀಯ ಒಂದು ಲೋಕದಲ್ಲಿ ಇವತ್ತು ಓಟಿ ಆಪರೇಷನ್ ಥಿಯೇಟರಲ್ಲಿ ಆಪರೇಷನ್ ನಡೀತಾ ಇರ್ತದೆ ಯಾವುದೋ ಒಂದು ಸಾವು ಬದುಕಿನ ಮಧ್ಯೆ ಒಂದು ಹೋರಾಟದಲ್ಲಿರ್ತಾನೆ ಒಬ್ಬ ಪೇಷಂಟು ಒಬ್ಬ ಫಿಸಿಷಿಯನ್ಗೆ ಸಕಾಲಕ್ಕೆ ಅವ್ರಿಗೆ ಆಪ್ರೇಷನ್ ಬೇಕಾಗಿರ್ತಕ್ಕಂಥ ಒಂದು ಏನು ಸಾಮಗ್ರಿಗಳನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇದನ್ನು ಸಕಾಲಕ್ಕೆ ಪೂರೈಸ್ತಕ್ಕಂಥವ್ರು ನೀವು ಸೊ ಅಂಥ ಒಂದು ಜವಾಬ್ದಾರಿತ ಸ್ಥಳಗಳಲ್ಲಿ ನೀವು ಇರುವಾಗ ಜವಾಬ್ದಾರಿತವಾಗಿ ಕೆಲಸ ಮಾಡಬೇಕು ಯಾವುದೇ ಒಂದು ನಿರ್ಲಕ್ಷ್ಯಕ್ಕೆ ಒಳಗಾಗಬಾರ್ದು ನಿರ್ಲಕ್ಷ್ಯ ಒಳಗಾದರೆ ಏನು ತೊಂದರೆಗೆ ಒಂದು ಪೇಷಂಟ್ ಸೊ ಹಾಗಾಗಿ ನಿಜವಾಗ್ಲೂ ಕೂಡ ಒಂದೇ ಒಂದು ಫು ಒಳ್ಳೆ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಈ ಫೀಲ್ಡನ್ನು ಒಂದು ಮುಖ್ಯಾನ ಸಮಾಜಕ್ಕೆ ಒಂದು ಸಂದೇಶ ಉತ್ತಮ ಸಂದೇಶವನ್ನು ಕೊಡ್ತಾಯಿದ್ದೀರಿ ನಾವು ಮನುಷ್ಯರೇ ನಮಗೂ ಮನುಷ್ಯತ್ವ ಇದೆ ನಾವು ಎಲ್ಲರಂತೆ ಒಂದು ಮಾಲ್ಯ ಮಾನವೀಯ ಮೌಲ್ಯಗಳು ನಮ್ಮಲ್ಲಿದೆ ಜನರ ಸೇವೆ ನಾವು ಮಾಡ್ತೀವಿ ಈ ದೇಶದ ಸೇವೆ ಮಾಡ್ತೀವಿ ಸದಾ ನಮ್ಮ ಸೇವೆ ಈ ದೇಶಕ್ಕೆ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿರ್ತಕ್ಕಂಥ ನೀವು ಎಲ್ಲರೂ ಕೂಡ ಈ ಸಮಾಜಕ್ಕೆ ರವಾನಿಸ್ತಾ ಇದ್ದೀರಿ ಅದು ಶ್ಲಾಘನೀಯವಾದಂಥ ಒಂದು ವಿಚಾರ ಅದು ಯಾವತ್ತು ನಿಮ್ಮಲ್ಲಿರಲಿ ಆ ಸೇವೆ ಅಂತಕ್ಕಂಥ ಒಂದು ಮನೋಭಾವನೆ ಯಾವತ್ತೂ ನಿಮ್ಮ ಮನಸ್ಸಲ್ಲಿರಬೇಕು ಅದು ಯಾವತ್ತು ನಿಮ್ಮ ಮನಸ್ಸಿಂದ ಹೋಗಬಾರ್ದು ಆ ಸೇವಾ ಮನೋಭಾವನೆ ಎಲ್ಲಿವರೆಗೂ ಇರ್ತದೋ ಆವೆಲ್ಲವರೆಗೂ ಸಮಾಜ ನಿಮ್ಮನ್ನು ಗುರುತಿಸ್ತದೆ ಹಾಗಾಗಿ ನಿಮ್ಮ ಏನು ಒಂದು ಆಯ್ಕೆ ಮಾಡಿಟ್ಕೊಂಡಿರ್ತಕ್ಕಂಥ ಈ ಒಂದು ವೃತ್ತಿ ಏನಿದೆ ಅದು ನಿಮ್ಮ ಆಶಾದಾಯಕವಾಗಿರಲಿ ನಿಮ್ಮ ಜೀವನಗಳು ಆಶಾದಾಯಕವಾಗಿರಲಿ ಸದಾ ಜೀವನದಲ್ಲಿ ಅಸನ್ಮುಖರಾಗಿರಿ ಅಂತ ತಮ್ಮೆಲ್ಲರಲ್ಲೂ ಕೂಡ ದೇವರ ಪರವಾಗಿ ನಿಮ್ಮ ಪರವಾಗಿ ದೇವರಲ್ಲಿ ನಾನು ಪ್ರಾರ್ಥಿಸಿ ನಾನು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಗುರುದೇವ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಲ್ಲಿ ಈ ಒಂದು ಕಾಲೇಜು ಕ್ಯಾಂಪಸ್ಸಲ್ಲಿ ನಾವು ಫ್ರೆಶಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಈ ಒಂದು ಫ್ರೆಶಸ್ ಡೇ ಏನು ಅರ್ಥ ಏನಂದರೆ ಹೊಸದಾಗಿ ಈ ಒಂದು ಕಾಲೇಜಿಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಇವರು ಮುಂದೆ ಯಾವ ಥರ ಇರಬೇಕು ಅಂತ ಏನಂದರೆ ಸರ್ವಿಸ್ ಟು ದ ಹುಮೆನ್ ಈಸ್ ಅ ಸರ್ವಿಸ್ ಟು ದ ಗಾಡ್ ಅಂತ ಮಾನವ ಸೇವೆ ಮಾಧವ ಸೇವೆ ಅಂತ ಇದು ನೀವು ಪೂರ್ತಿ ನಿಮ್ಮ ಮನಸ್ಸಿಂದ ಯಾವುದೇ ಒಂದು ಭಾವ ಇಲ್ಲದೆ ಅದು ಸ್ತ್ರೀ ಆಗ್ಬೋದು ಪುರುಷರಾಗ್ಬೋದು ಹಿರಿಯರಾಗ್ಬೋದು ಶ್ರೀಮಂತರಾಗ್ಬೋದು ಬಡವರಾಗ್ಬೋದು ಯಾರೇ ಆಗಲಿ ಒಂದೇ ಒಂದು ದೃಷ್ಟಿಯಿಂದ ನಾವು ಒಂದು ಮಾನವ ಸೇವೆ ಮಾಡಬೇಕು ಯಾವ ಒಂದು ಕ್ಯಾಸ್ಟ್ ಫೀಲಿಂಗ್ ಇಲ್ಲ ಯಾವ ಒಂದು ನಮ್ಮ ಒಂದು ಶತ್ರು ಬಂದ್ರೇನೋ ಆ ಶತ್ರುಗೂ ನಾವು ಹಾರ್ಟ್ಫುಲ್ಲಾಗಿ ಅವ್ರನ್ನ ಸರ್ವಿಸ್ ಮಾಡಬೇಕು ಆ ಒಂದು ತಿಳಿಬೇಕಂತ ನಿಮಗೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು ನಾವು ಸೊ ಇದರಲ್ಲಿ ನೀವು ಎಲ್ಲರೂ ಇವತ್ತು ನೀವೆಲ್ಲರೂ ಪ್ರಾಮಿಸ್ ಮಾಡಿದ್ದೀರಾ ಅಂತ ನಾವು ಮನಸ್ಫೂರ್ತಿಗಾಗಿ ನಾವೆಲ್ಲ ಒಂದು ಸೇವೆ ಮಾಡ್ತೀವಿ ಅಂದ್ಬಿಟ್ಟು ಯಾಕೆಂದರೆ ಒಂದು ರೋಗಿ ಬಂದಾಗ ಆ ರೋಗಿ ಹೇಗೆ ಇರಲಿ ಅವ್ನಿಗೆ ನಾವು ಪೂರ್ತಿ ನಮ್ಮ ಒಂದು ಸರ್ವೀಸ್ ಮಾಡಬೇಕು ನಾವು ಏನಪ್ಪ ಈ ಥರ ಇವನು ಅಲ್ಲ ನಾವು ಹೆಂಗೆ ಮುಟ್ಟೋದು ಅವನು ವಾಮಿಟ್ ಮಾಡಿದಾಗ ಅದನ್ನು ಕ್ಲೀನ್ ಮಾಡೋದು ಆ ಒಂದು ಭಾವನ ಮೊದಲು ಇರಲ್ಲ ಅದೇ ಒಂದು ಮೆಡಿಕಲ್ ಅಂದರೆ ನಿಜವಾಗ್ಲು ಹೇಳಬೇಕಾದ್ರೆ ಸೈನಿಕರು ದೇಶದ ಹೊರಗಡೆ ನಮ್ಮ ದೇಶವನ್ನು ಕಾಪಾಡ್ತಾ ಇರ್ತಾರೆ ಆದರೆ ಮೆಡಿಕಲ್ ಪೀಪಲ್ಸು ಊರಲ್ಲಿದ್ದು ಪ್ರತಿನಿತ್ಯವೂ ಎಲ್ಲ ಜನರ ಒಂದು ಆರೋಗ್ಯವನ್ನು ಕಾಪಾಡ್ತಾರೆ ಯಾಕಂದರೆ ಆರೋಗ್ಯವೇ ಮಹಾಭಾಗ್ಯ ಓಕೆ ಇದೊಂದು ನೀವು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ನೀವು ಪೂರ್ತಿಯಾಗಿ ನಿಮ್ಮ ಒಂದು ಜೀವ ಪೂರ್ತಿಯಾಗಿ ಈ ಒಂದು ದೇಶಕ್ಕಾಗಿ ನೀವು ಸಲ್ಲಿಸಬೇಕು ಅಂತ ನಾನು ಕೋರ್ತಾ ಇದ್ದೀನಿ ಸೊ ಎರಡು ಅವಕಾಶ ಅವಕಾಶಗಳು ಎಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ ಈಗ ಗುರುದೇವ್ ಪ್ಯಾರಾಮೆಡಿಕಲ್ ಕಾಲೇಜ್ ಮುಳುಬಾಗಲ್ ಇದ್ರದ್ದು ಬಹಳ ಒಂಬತ್ತು ವರ್ಷದಿಂದ ಬಹಳ ಪ್ರಮುಖವಾಗಿ ಬೆಳ್ಕೊಂಡು ಬಂದಿದೆ ಅದೇ ಪರವಾಗಿ ಈ ಮುಳುಬಾಗಲ್ ನಮ್ಮ ಮುಳುಬಾಗಲ್ ತಾಲೂಕಿನ ಎಲ್ಲ ರೈತರ ಮಕ್ಕಳು ಆಕ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಈ ಪ್ಯಾರೆ ಮೆ ಮೆಡಿಕಲ್ ಕಾಲೇಜ್ ಬಂದು ಬಹಳ ಉತ್ತಮವಾದಂತಹ ವಿದ್ಯೆಯನ್ನು ಪಡೆಯುತ್ತಿದ್ದಾರೆ ಹಾಗೂ ಈ ಏನು ಈ ಕಾರ್ಯಕ್ರಮ ಮಾಡಿದಾರೋ ಈ ಹೊಸ ಸ್ಟೂಡೆಂಟ್ಸ್ ಆ್ಯಂಡ್ ಹಳೆ ಸ್ಟೂಡೆಂಟ್ಸ್ ಈ ಏನು ಹಳೆ ಸ್ಟೂಡೆಂಟ್ ಇದ್ದಾರೋ ಒಳ್ಳ ಒಳ್ಳೆ ಹೆಸರನ್ನು ತಗೊಂಬಂದಿದ್ದಾರೆ ಈ ಕಾಲೇಜ್ ಈ ಮೆ ಗುರುದೇವ್ ಪ್ಯಾರೆ ಮೆಡಿಕಲ್ ಕಾಲೇಜಿನ ಒಂದು ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಇರಲಿಲ್ಲ ಮೊದಲು ಈ ಮುಳುಬಾಲ್ ತಾಲೂಕಿನ ಗುರುದೇವ್ ಪ್ಯಾರಾಮೆಡಿಕಲ್ ಕಾಲೇಜ್ ಅಂತ ಒಳ್ಳೆ ಹೆಸರು ಬಂದಿದೆ ಅದೇ ಪರವಾಗಿ ಆ ಸ್ಟೂಡೆಂಟೂ ಒಳ್ಳೆಯ ಅನುಭವದಿಂದ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಹೆಸರು ತಗೊಂಬಂದಿದ್ದಾರೆ ಮತ್ತು ಈಗ ಹೊಸ ಈಗೇನು ಈ ವರ್ಷ ಅಡ್ಮಿಷನ್ ಆಗಿದ್ದಾರೋ ಮಕ್ಕಳು ಅವರೂ ಅದೇ ಪರವಾಗಿ ಒಳ್ಳೆ ಹೆಸರು ತಗೊಂಬರ್ಬೇಕು ಅಂತ ತಮ್ಮೆಲ್ಲರ ಹತ್ರನೂ ಸ್ವಲ್ಪ ಒಂದೇ ಒಂದು ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಅವರು ಯಾವತ್ತೇ ಆಗಲಿ ನಾನು ನಾಲ್ಕು ವರ್ಷದಿಂದ ಈ ಪ್ಯಾರಾಮೆಡಿಕಲ್ ಕಾಲೇಜ್ ಬಂದು ಹೋಗ್ತಾ ಇದ್ದೀನಿ ಇಂಥ ಕಾರ್ಯಕ್ರಮಗಳಿಗೆ ಒಳ್ಳೆ ಹೆಸರು ಬಂದಿದೆ ನೀವು ನನ್ನ ಹೆಸರು ದೀಕ್ಷಿತಾ ಅಂತ ನಾವು ಮುಳ್ಬಾಗ್ಲಿನ ಒಂದು ವಿಲೇಜ್ ಇಂದ ವರ್ಧಾಪುರ ಅಂತ ನಾವು ಪ್ಯಾರಾ ಗುರುದೇವ್ ಪ್ಯಾರಾ ಮೆಡಿಕಲ್ ಕಾಲೇಜಲ್ಲಿ ಜಾಯ್ನ್ ಆಗಿ ನಾವು ಡಿ ಎಂ ಎಲ್ ಟಿ ಎಂಬ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಿದೀವಿ ನಾವು ಜನರಿಗೆ ಯಾವ ಥರ ಸೇವೆ ಮಾಡಬೇಕು ಅಂತ ನಮ್ಮ ಗುರುಗಳಾದಂತಹ ಮಂಜುನಾಥ್ ಸರ್ ಮತ್ತು ಪರಿಮಳ ಮ್ಯಾಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ಇದ್ದಾರೆ ನಾವು ಯಾವ ಥರ ಯಾವ ಥರ ಸೇವೆ ಮಾಡಬೇಕು ಅಂತ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಾವು ಡಿ ಎಮ್ ಎಲ್ ಟಿ ಕೋರ್ಸನ್ನು ತೊಗೊಂಡಿದ್ದಕ್ಕೆ ಕಾರಣ ಏನಂದರೆ ಜನರ ಸೇವೆಗಾಗಿ ನಾವು ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಜಾಯ್ನ್ ಆಗಿದ್ದೀವಿ ಆದ್ದರಿಂದ ನಾವು ಯಾವ ಥರ ನಾವು ಜನರ ಸೇವೆಯನ್ನು ಮಾಡಬೇಕು ಅಂತ ನಾವು ಇರ್ಲಿಂದನೇ ಅದನ್ನು ಗುರಿ ಇಟ್ಕೊಂಡು ಗುರಿ ತಲುಪಬೇಕಂತ ತಿಳ್ಕೊಂಡಿದ್ದೀವಿ ಆದ್ದರಿಂದ ನಾವು ನಮ್ಮ ಗುರುಗಳು ಹೇಳಿಕೊಟ್ಟ ಅಂತಹ ಸರ್ವಿಸ್ ಟು ಎ ಹ್ಯೂಮನ್ ಇಸ್ ಸರ್ವಿಸ್ ಟು ಎ ಗಾಡ್ ಅಂತ ಆಗಿ ನಾವು ಮುಂದೆ ಮಾ ಹೋಗ್ತೀವಿ ಇದನ್ನು ನಾವು ಪ್ರಾಮಿಸ್ ಮಾಡಿ ಕೂಡ ಹೇಳಿದ್ದೀವಿ ಆದ್ದರಿಂದ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಕುಮಾರ್ ಅಂತ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ನಾನು ಈ ಗುರುದೇವ್ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಎರಡು ಸಾವಿರದ ಹದಿನಾರಲ್ಲಿ ಜಾಯ್ನ್ ಆದೆ ಈ ಈ ಕೋರ್ಸ್ಗೆ ನಾನು ಜಾಯ್ನ್ ಆದ ಉದ್ದೇಶ ಏನಂತಂದರೆ ಜನರಿಗೆ ಏನಾದರೂ ಒಂದು ನನ್ನ ಕಡೆಯಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಕೋರ್ಸ್ಗೆ ಜಾಯ್ನ್ ಆದೆ ಈ ಕೋರ್ಸ್ಗೆ ಜಾಯ್ನ್ ಆದಮೇಲೆ ನಮಗೆ ಇಲ್ಲಿ ಹಾಸ್ಪಿಟಲ್ಸ್ಗೆ ಟ್ರೈನಿಂಗ್ ಕಳಿಸಿದರು ಅಲ್ಲಿ ನಾವು ಏನು ಹೆಂಗೆ ಮಾಡಬೇಕು ಜನರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ಅಲ್ಲಿ ನಮಗೆ ತಿಳಿಸ್ಕೊಟ್ರು ಅಲ್ಲಿರುವಂಥ ಸ್ಟಾಫು ಅದೇ ರೀತಿ ನಮಗೆ ಈ ಕಾಲೇಜ್ನಲ್ಲಿ ನಮ್ಮ ಪ್ರಾಂಶುಪಾಲರಾದಂತಹ ಮಂಜುನಾಥ್ ಸಾರು ಮತ್ತು ಪರಿಮಳ ಮೇಡಮು ಅದೇ ರೀತಿ ನಮಗೆ ಹರ್ಷ ಮೇಡಮ್ ಅಂತಲೂ ಇದ್ದರು ಅವರ ಒಂದು ಬೆಂಬಲದಿಂದ ನಾವು ಯಾವ ರೀತಿ ಒಂದು ಪೇಷಂಟ್ಸ್ನ ಟ್ರೀಟ್ ಮಾಡಬೇಕು ಅದೇ ರೀತಿ ಯಾವ ರೀತಿ ಅವರಿಗೆ ಗೌರವ ಕೊಡಬೇಕು ಅನ್ನೋದನ್ನು ಅವ್ರು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಈಗ ಎಲ್ಲೇ ಹೋಗಲಿ ನಾವು ಒಂದು ನಾವು ಛಲದಿಂದ ನಾವಲ್ಲಿ ಕೆಲಸ ಮಾಡಿ ಎಲ್ಲ ಗೌರವ ತಗೋತೀವಿ ಅನ್ನೋ ಒಂದು ಸ್ಪಿರಿಟ್ನ ನಮಗೆ ಅವ್ರು ಕೊಟ್ಟಿದ್ದಾರೆ ಇದನ್ನು ಈ ಕಾಲೇಜ್ ಮುಖಾಂತರ ನಮ್ಮ ಎಲ್ಲ ಫ್ರೆಂಡ್ಸ್ಗೂ ಇದೊಂದು ಹೋಪ್ ಅಂತ ಹೇಳ್ಬೋದು ನಾವು ಧನ್ಯವಾದಗಳು ಪುಷ್ಪ ಅಂತ ನನ್ನ ಹೆಸರು ಪುಷ್ಪ ಅಂತ ನಾನು ಈ ಕಾಲೇಜಲ್ಲಿ ತ್ರೀ ಇಯರ್ಸಿಂದ ಓದಿ ಇವಾಗ ಕಂಪ್ಲೀಟ್ ಮಾಡಿ ಜಾಬ್ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ಫ್ಯೂಚರ್ ಸಿಕ್ಕಿದೆ ಈ ಕಾಲೇಜಿಂದ ನಾನು ಯಾವಾಗೂ ಎನ್ಸ್ಕೊತೀನಿ ಈ ಕಾಲೇಜನ್ನ ನಾನಂತೂ ಮರೆಯಲ್ಲ Hi, my name is Amrin. I am studied in Gurudeva Paramedical Science College. This is a wonderful journey in my life experience. I had been done in this college. The most of the principal sir and ma'am was teaching well in us They have been given a good knowledge for us and how to encourage others and how to develop ourselves in future. I have been learned many things from this college and the faculties has been a good encouraging and they will be

ಮುಂದೆ ಎಲ್ಲೋದ್ರೂ ನಾವು ಅದೇ ಮೇಲೆ ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಾವೆಲ್ಲೋದ್ರೂ ಜಾಬ್ ಮಾಡ್ಕೊಬೋದು ಒಂದುವೇಳ ಆದರೆ ಗೌರ್ಮೆಂಟ್ ಜಾಬ್ ಮಾಡ್ಕೊಬೋದು ಇಲ್ಲಾಂದರೆ ಪ್ರೈವೇಟಲ್ಲಿ ಎಲ್ಲಿ ಹೋದ್ರೂ ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಎಕ್ಸ್ಪೀರಿಯನ್ಸ್ ಇದು ಇದು ಅದರ ಮೇಲೆ ನಾವೆಲ್ಲದ್ರೂ ನಾವು ಚೆನ್ನಾಗಿ ನೋಡ್ಕೊಬೋದು ನಾವು ಮತ್ತೆ ಇಲ್ಲಿ ಹದಿನ ಹದಿನಾರನ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಗುರುದೇವ್ ಪ್ಯಾರಾಮೆಡಿಕಲ್ ಕಾಲೇಜಿಗೆ ಡೈರೆಕ್ಟ್ ಸೆಕೆಂಡ್ ಇಯರ್ ಜಾಯ್ನ್ ಆದ್ವಿ ಡೈರೆಕ್ಟ್ ಸೆಕೆಂಡ್ ಇಯರ್ ಜಾಯ್ನ್ ಆದಮೇಲೆ ಮತ್ತೆ ಇಲ್ಲ ಅಲ್ಲಿ ಚೆನ್ನಾಗಿ ಲೈಸೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಮತ್ತು ಅಲ್ಲಿಂದ ನಮ್ಗೆ ಪೋಸ್ಟಿಂಗ್ಸ್ ಆಗ್ತಾರೆ ನಮ್ಮ ಮಂಜುನಾಥ್ ಸಾರು ಪುರಿಮಾಲ್ ಮೆ ಸರ್ ಮೇಡಮ್ ಎಲ್ಲ ನಾವು ಪೋಸ್ಟಿಂಗ್ಸ್ ಹೋದ್ಮೇಲೆ ಎಲ್ಲರೂ ಫಸ್ಟು ನಮ್ಗೆ ಏನು ಬರಬೇಕು ಪ್ರತಿ ಎಲ್ಲರಿಗೂ ಸ್ವಲ್ಪ ಭಯ ಇರುತ್ತೆ ಪೋಸ್ಟಿಕ್ ಪೋಸ್ಟಿಂಗ್ಸಲ್ಲಿ ಡ್ರಾ ಅಂದರೆ ಪ್ರತಿಯೊಬ್ಬರು ಭಯ ಅನ್ನೋದು ಬಿಟ್ಬಿಟ್ಟು ಎಲ್ಲರೂ ಮುಂದೆ ಹೋಗಬೇಕು ಮುಂದೆ ಹೋಗ್ಬಿಟ್ಟು ಎಲ್ಲರೂ ಚೆನ್ನಾಗಿ ಮಾಡಿದ್ರೆ ನಮಗೆ ಮೊದಲೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾವು ಮ ಎಲ್ಲ ಅಲ್ಲಿಗೆ ಹೋಗಿದ್ವಿ ಬಂದಿದ್ದೀವಿ ಅಂತ ಏನೂ ಅಲ್ಲ ಅಲ್ಲಿ ಹೋದ್ಮೇಲೆ ಎಲ್ಲಾದ್ರು ಏನಾದರೂ ಕಲ್ತ್ಕೊಂಡ್ಬರ್ಬೇಕು ಕರ್ಕೊಂಡು ಕಲ್ಕೊಂಬಂದು ಮತ್ತು ಅದನ್ನು ನಾವು ಮುಂದೆ ಎಲ್ಲ ಎಲ್ಲರಿಗೂ ಹೇಳ್ ಹೇಳ್ಕೊಡ್ಬೇಕು ಯಾರಾದರೂ ಬಂದು ನಮ್ಮ ಸ ನಮ್ಮ ಜೂನಿಯರ್ ಸರ್ ಬಂದರೆ ಅವ್ರಿಗೆ ನಮಗೆ ನಮ್ಗೆ ಗೊತ್ತಿರೋದು ನಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಅನುಭವ ಅವ್ರಿಗೆ ಸ್ವಲ್ಪ ಹೇಳ್ಕೊಟ್ರೆ ಅವರು ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಹೋಗ್ತಾರೆ ಅಷ್ಟು ನನ್ನ ಹೆಸ್ರು ನವೀನ್ ಕುಮಾರ್ ಅಂತ ನಾನು ಸೆಕೆಂಡ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಗುರುದೇವ್ ಕೀಸ್ ಜಾಯ್ನ್ ಆಗಿದ್ದು ಜನರ ಸೇವೆ ಮಾಡೋದು ನನ್ನ ಡ್ರೀಮು ಜನರ ಸೇವೆ ಮತ್ತು ನನ್ನ ಲೈಫ್ ಲೈಫಲ್ಲಿ ಚೆನ್ನಾಗಿ ದುಡಿಬೇಕು ನನ್ನದೇ ಲೈಫ್ ನಾನು ನನ್ನಿಂದ ಜನರಿಗೆ ಅನ್ ಸಮಾಜಕ್ಕೆ ಸೇವೆ ಸಿಗಬೇಕು ಅಂತ ಉದ್ದೇಶ ನನ್ನ ಜಾಸ್ತಿ ಅದರಿಂದ ಗುರುದೇವ್ ಪ್ಯಾರಾಮೆಡಿಕಲ್ಲು ಡಿ ಎಮ್ ಎಲ್ ಟಿ ಲ್ಯಾಬ್ ಟೆಕ್ನಿಷಿಯನ್ ತೊಗೊಂಡೆ ನೆಕ್ಸ್ಟ್ ಫ್ಯೂಚರಲ್ಲಿ ಓನ್ ಲ್ಯಾಬ್ ಇಡಬೇಕಂತ ಡ್ರೀಮು ಹಾಗೆ ಇವಾಗ ಮೂರ್ತಿ ನರ್ಸಿಂಗ್ ಹೋಮಲ್ಲಿ ವರ್ಕ್ ಇದ್ದೀನಿ ಟೆನ್ ತೌಸಂಡ್ ಸ್ಯಾಲ್ರಿ ಇದಕ್ಕೆ ಕಾರಣ ನಾನು ಮಾಡಿರೋ ನಾನು ಗುರುದೇವ್ ಪ್ಯಾರಾಮೆಡಿಕಲ್ ಜಾಯ್ನ್ ಆಗಿದ್ದು ಅಲ್ಲಿ ನಡೆದಿರೋ ಕ್ಯಾಂಪ್ಸು ಆಗಲಿ ನನ್ನ ಪೋಸ್ಟಿಂಗ್ಸು ಮುಲ್ಬಾಲಲ್ಲಿ ಎಲ್ಲ ಹಾಸ್ಪಿಟಲ್ಸು ನಮ್ಮ ಪ್ರಿನ್ಸಿಪಾಲ್ ಸರ್ ಆಗಿರೋ ಮಂಜುನಾಥ್ ಸರ್ ಅವರು ಮತ್ತು ಪರಿಮಾಳ ಮೇಡಮ್ ಅವರ ಸಹಾಯದಿಂದ ಎಕ್ಸ್ಪ್ರೆಸ್ ಟ್ರೈನಿಂಗ್ ಆಗಿದೆ ಅದೇ ಅದರಿಂದ ಇವಾಗ ಜಾಬಲ್ಲಿದ್ದೀನಿ ಟೆನ್ ತೌಸಂಡ್ ಸ್ಯಾಲ್ರಿ ಸ್ಯಾಲ್ರಿಯಲ್ಲಿ ನಾನು ನೆಮ್ಮದಿ ಜೀವನ ನಡೆಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ನಾನು ತರ್ಡ್ ಬ್ಯಾಚು ಟೂ ತೌಸಂಡ್ ತರ್ಟೀನ್ ಸ್ಟಾರ್ಟಿಂಗ್ ಆಗಿದ್ದೀನಿ ನನ್ನ ಬ್ಯಾಚು ಮತ್ತು ಎಂಡಿಂಗ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಬ್ಯಾಚ್ ನನ್ನ ಹೆಸರು ನಾವು ಗುರುದೇವ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಓದಿರೋರು ನಮ್ಮೂರು ಮುಲ್ಬಾಗಲ್ ನನ್ನ ಹೆಸರು ಹಿನಾ ಫಿರ್ದೋಸ್ ಅಂತ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಓದಿರೋದು ನಮ್ಮ ನಮ್ಮ ಕಾಲೇಜ್ ಕೇರ್ ತುಂಬ ಚೆನ್ನಾಗಿತ್ತು ಮತ್ತೆ ಸ್ಟ ಫಸ್ಟ್ ಇಯರಲ್ಲಿ ನಾವು ಫಸ್ಟ್ ಫ್ರೆಷರ್ಸ್ ಆಗಿ ಬಂದಾಗ ಫಂಕ್ಷನ್ಸಲ್ಲಿರಲಿ ಟೀಚಿಂಗಲ್ಲಿರಲಿ ಎಲ್ಲ ಚೆನ್ನಾಗಿತ್ತು ಟೀಚರ್ ಕೇರಿಂಗ್ ಜಾಸ್ತಿ ಇತ್ತು ಮತ್ತು ಫೈನ್ ಸೆಕೆಂಡ್ ಇಯರ್ ಬಂದಾದ ಮೇಲೆ ಲ್ಯಾಬ್ಸ್ ಆಗ್ತಾಯಿದ್ರು ಮತ್ತು ಅಲ್ಲಿ ಮೆಡಿಕಲ್ ಲ್ಯಾಬ್ಸಲ್ಲಿ ಅಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಕೇರಿಂಗ್ ತುಂಬ ಮಾಡ್ಕೊತಾಯಿದ್ರು ಕ್ಯಾಂಪ್ಸು ಕ್ಯಾಂಪ್ಸ್ ಅಟೆಂಡ್ ಮಾಡ್ತಾಯಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಮತ್ತು ವಿಲೇಜ್ ವಿಸಿಟ್ ಕೂಡ ಮತ್ತು ಡೆಂಗೂ ಕ್ಯಾಂಪ್ಸು ಎಲ್ಲ ಮಾಡ್ತಾಯಿದ್ವಿ ಇದ್ವಿ ಎಲ್ಲ ಈ ಕಾಲೇಜಿಂದ ತುಂಬ ನಾವು ಮುಂದೆ ಬಂದಿದ್ದೀವಿ ಮತ್ತು ನಾನು ಕಂಪ್ಲೀಟ್ ಆಗಿದ ತಕ್ಷಣ ನಾನು ಜಾಬ್ ಕೂಡ ಮಾಡ್ತಾ ಇದ್ದೀನಿ ಅಲ್ಲಿ ಗುಡ್ ಒಪಿನಿಯನ್ ಅಬೌಟ್ ಅವರ್ ಕಾಲೇಜ್ ಥ್ಯಾಂಕ್ ಯು ವೆರಿ ಮಚ್ ಗುಡ್ ಆಫ್ಟರ್ನೂನ್ ನಾನು ತಾಯ್ಲೂರಿಂದ ಬರ್ತೀನಿ ಗುರುದ ಪ್ಯಾರಾಮೆಡಿಕಲ್ ಟೂ ತೌಸಂಡ್ ತರ್ಟೀನ್ ಟು ಸಿಕ್ಸ್ಟೀನ್ ಕಾಲೇಜ್ ಬೇಸ್ ಚೆನ್ನಾಗಿತ್ತು ನಮಗೆ ಫಸ್ಟ್ ಇಯರ್ಸ್ ಆಗ ಏನೂ ಗೊತ್ತಿಲ್ಲ ಬಟ್ ನಮಗೆ ಎಲ್ಲ ಹೇಳಿಕೊಟ್ರು ಚೆನ್ನಾಗಿತ್ತು ಕ್ಯಾಂಪ್ಸ್ ಕ್ಯಾಂಪ್ಸ್ ತುಂಬ ಮಾಡ್ತಾ ಫಸ್ಟ್ ಇಯರ್ ಟು ಥರ್ಡ್ ಇಯರ್ ಲ್ಯಾಬ್ಸು ಫ್ರೆಂಡ್ಶಿಪ್ಪು ಮೇಡಮ್ ಸಾರ್ ಎಲ್ಲ ನಮಗೆ ಫ್ರೆಂಡ್ಸಾಗೆ ಇದ್ದರು ನಮಗೆ ಯಾವ ಥರ ಇರಬೇಕು ಯಾವ ಥರ ಇರಬಾರ್ದು ಅಂತ ಚೆನ್ನಾಗಿ ಇದ್ದರು ನಾವು ಕಾಲೇಜಲ್ಲಿ ಆ ಥರನೇ ಬೆಳೀತಾ ಇದ್ವಿ ನಮಗೆ ಕಾಲೇಜ್ ಚೆನ್ನಾಗಿತ್ತು ಸೊ ಮಿಸ್ ಮಾಡಿದ್ದಕ್ಕೆ ತುಂಬ ಫೀಲ್ ಆಗ್ತಾಯಿದೆ ಸೊ ಅದಕ್ಕೆ ಅದಕ್ಕೆ ಕಾಲೇಜ್ಗೆ ನಾವು ಅವಾಗ ಅವಾಗ ಬರ್ತೀವಿ ಕ್ಯಾಂಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು ನಮಗೆ ನಾನೀಗ ವರ್ಕ್ ಸ್ಟಾರ್ಟಾಗಿ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ದೇವರಾಜ್ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ